ಇವತ್ತು ನಾವು ನೋಡುವಂತ ಒಂದು ಕಾರ್ಯ ಅಂದ್ರೆ ಯೇಸು ಸ್ವಾಮಿ ಕ್ಷಮಿಸುವಂತ ಜೀಸಸ್ ಇಸ್ ಗಾಡ್ ಫಾರ್ ಗಿವ್ಸ್ ಹೆಸರಂತ ಅವ್ರನ್ನ ಕ್ಷಮಿಸಿರೋದಕ್ಕೋಸ್ಕರ ನಾವು ಇಲ್ಲಿ ಆರಾಧನೆ ಮಾಡ್ತೀವಿ. ಅವ್ರನ್ನ ಕ್ಷಮಿಸಿರೋದಕ್ಕೋಸ್ಕರ ಯೇಸುವೇ ಅಂತ ಕೂಗ್ತೀವಿ ಅಲ್ವಾ? ಕ್ಷಮಿಸುವಂತ ದೇವರು ಯೇಸು. ಕ್ಷಮೆ ಅಂದ್ರೆ ಇನ್ನೊಂದು ಅರ್ಥ ಏನೇಳಿ? ಕ್ಷಮೆ ಅಂದ್ರೆ ಇನ್ನೊಂದು ಅರ್ಥ ಅಪಾರವಾದ ಒಂದು ಕೃಪೆ ಗ್ರೇಸ್, ಅಬಂಡೆಂಟ್ ಗ್ರೇಸ್ ಕೃಪೆ. ಇವತ್ತು ಸತ್ಯವೇದದಲ್ಲಿ ಒಂದು ಜಾಗದ ನಾನು ನೋಡ್ತೇನೆ ಯಾವ ರೀತಿ ಅಕೃಪೆ ಕಾರ್ಯ ಮಾಡಿದೆ ಆ ಒಂದು ವ್ಯಕ್ತಿ ಮೇಲೆ. ನಮ್ಮ ಜೀವಿತದಲ್ಲಿ ಆ ಕೃಪೆ ಯಾವ ತರ ಕಾರ್ಯ ಮಾಡಿದೆ? ಕೃಪೆ ಅನ್ನೋದಕ್ಕೆ ನಿಜವಾದ ಅರ್ಥ ಏನು ಅನ್ನೋದು ಬೈಬಲ್ ಹೇಳುತ್ತೆ. ಯಾಕಂದ್ರೆ ಇವತ್ತಿನ ದಿನ ಕೃಪೆ ಅನ್ನೋದು ಏನಾಗಿದೆ ಗೊತ್ತಾ? ಏನು ಬೇಕಾದ್ರೂ ಆಗಿದೆ ಪ್ರಪಂಚದ ಪ್ರಕಾರ. ಆದ್ರೆ ಕ್ರಿಸ್ತನ ಕೃಪೆ ನಮ್ಮನ್ನ ದೇವರಲ್ಲಿ ಒಂದಾಗಿ ಮಾಡಿದೆ. ಕರ್ತನಾಮಿಸ್ತದೆ ನಮ್ಮ ಪಾಪಗಳನ್ನ ಏನ್ ಮಾಡಿದೆ? ಕ್ಷಮಿಸಿದೆ. ಅದೇ ದೇವರ ಕೃಪೆ. ನಮ್ಮನ್ನ ಮಗನಾಗಿ ಮಗಳಾಗಿ ಅಂಗೀಕರಿಸ್ಕೊಂಡಿದೆ. ಅದೇ ದೇವರ ಕೃಪೆ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 1-11 ಅಲ್ಲಿ ತೆಗೆದಿಟ್ಕೊಳ್ಳಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1-11, John chapter 8:1-11. ಅಲ್ಲಿ ಒಂದು ವಚನ 1-3 ನಾವು ನೋಡ್ತೀವಿ. ವ್ಯಭಿಚಾರದಲ್ಲಿ ಬಿದ್ದಂತ ಒಂದು ಹೆಣ್ಣು ಮಗಳನ್ನ ಏನ್ ಮಾಡ್ತಾರೆ? ಹಿಡ್ಕೊಂಡು ಬಂದು ಫರಿಸಾಯರು, ಸದ್ಗಾಯರು, ಯಾಜಕರು ಯೇಸು ಸ್ವಾಮಿ ಮುಂದೆ ಏನ್ ಮಾಡ್ತಾ ಇದ್ದಾರೆ? ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಈ ಫರಿಸಾಯರು ಮತ್ತೆ ಶಾಸ್ತ್ರಿಗಳು ಇವ್ರ ಕೆಲಸ ಏನು ಗೊತ್ತಾ? ಯಾರು ಏನ್ ಮಾಡ್ತಾರೆ ಆ ತಪ್ಪನ್ನ ಕಂಡುಹಿಡಿದು ಸ್ವಾಮಿ ಹತ್ರ ತಂದು ಅದನ್ನ ನಿಲ್ಲಿಸಿ ಸ್ವಾಮಿ ಏನ್ ತಪ್ಪು ಉತ್ತರ ಕೊಡ್ತಾರೆ ಅನ್ನೋ ಕಾಯಿದ್ರೆ ಇವ್ರ ಕೆಲಸ. ಅವ್ರು ಗೊತ್ತಿಲ್ಲ ಯೇಸು ಸ್ವಾಮಿ ದೇವರು ಮತ್ತೆ ಸರ್ವಜ್ಞಾನಿ ಅನ್ನೋದು ಅವ್ರು ಗೊತ್ತಿಲ್ಲ. ಇಲ್ಲಿ ನಾವು ನೋಡ್ತೀವಿ ಇಂಗ್ಲಿಷ್ ಚೆನ್ನಾಗಿರುತ್ತೆ, ವೆನ್ ಶಿ ವಾಸ್ ಇನ್ ದ ಆಕ್ಟ್ ಅಂತ ಹೇಳುತ್ತೆ. ಅಂದ್ರೆ ವ್ಯಭಿಚಾರ ಮಾಡಬೇಕಾದ್ರೆ ಇವ್ರ ಕೆಲಸ ನೋಡಿ, ಹೆಂಗಾದ್ರೂ ಮಾಡಿ ಯೇಸು ಸ್ವಾಮಿನ ತಮ್ಮಲ್ಲಿ ಸಿಗಲ್ಸ್ಬೇಕು ಅನ್ನೋದು ಅವರ ಕೆಲಸ. ಕೆಲಸಗಳು ನಮ್ಮ ಜೀವಿತದ ಅಂಗೀಕರಿಸಿ ನಾವು ಕ್ರೈಸ್ತರ ಆಗಿದ ತಕ್ಷಣ, ನಾವು ಕ್ರಿಶ್ಚಿಯನ್ ಆಗಿದ ತಕ್ಷಣ ಈ ಲೋಕ ನಮ್ಮಲ್ಲಿ ಏನಾದ್ರೂ ತಪ್ಪು ನೋಡುತ್ತಾ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಕ್ರೈಸ್ತರು ಅಂತ ಹೇಳಿದ ತಕ್ಷಣ ನಮ್ಮ ಕ್ರಿಶ್ಚಿಯನ್ ಟೆಸ್ಟ್ ಮನಿ, ಕ್ರೈಸ್ತ ಜೀವಿತದ ಸಾಕ್ಷಿನ ಕಾಪಾಡ್ಕೋಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ. ಸ್ಥಳದಲ್ಲಿ ಒಂದು ಸಲ ನಿಮ್ಮ ಒಂದು ಟೆಸ್ಟ್ ಮನಿ ಸಾಕ್ಷಿ ಹೋಯ್ತು ಅಂದ್ರೆ ಹೋದಂಗೆ ಯೇಸು ಸ್ವಾಮಿ ನಿಮ್ಮನ್ನು ನನ್ನನ್ನು ಕ್ಷಮಿಸ್ಬಿಡ್ತಾರೆ, ಈ ಜನ ಕ್ಷಮಿಸ್ತಾರೆ. ಅದೇ ತಪ್ಪನ್ನು ಇಟ್ಕೊಂಡು ಏನ್ ಮಾಡ್ತಾರೆ? ಚುಚ್ಚಿ ಚುಚ್ಚಿ ನಮ್ಮೊಟ್ಟಿಗೆ ಮಾತಾಡ್ತಾರೆ. ಆದ್ರೆ ನಮ್ಮೊಟ್ಟಿಗೆ ನಮ್ಮ ದೇವರು ಯಾರು ಅಂದ್ರೆ ನಮ್ಮನ್ನು ಕ್ಷಮಿಸುವ ದೇವರು. ನಾವು ಎಷ್ಟೇ ಸರಿ ತಪ್ಪು ಮಾಡಿದ್ರು ನಾವು ನಿಜಸ್ಥರಾಗಿ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಆ ತಪ್ಪನ್ನು ಅರಿಕೆ ಮಾಡಬೇಕಾದ್ರೆ ಖಂಡಿತ ಹೇಳ್ತೀನಿ, ಸ್ವಾಮಿ ಆ ತಪ್ಪನ್ನು ಕ್ಷಮಿಸಿ ಮತ್ತೆ ಆತನ ರಕ್ತದಿಂದ ನಮ್ಮ ತೊಳೆದು ಮಗನಾಗಿ ಮಗಳಾಗಿ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಯೇಸು ಸ್ವಾಮಿ ಸರ್ವಜ್ಞಾನಿ ಆದ್ಮೇಲೆ ಅವರ ಮಕ್ಕಳು ನಾವು ಹೆಂಗಿರ್ಬೇಕಪ್ಪ? ಪ್ರತಿ ಒಂದರಲ್ಲೂ ನಾವು ಯೇಸು ಸ್ವಾಮಿಯಂತೆ ಉತ್ತರ ಕೊಡೋರಾಗಿರ್ಬೇಕು. ಹೆಂಗೆ ಕೊಡೋಕ್ಕಾಗುತ್ತೆ ಉತ್ತರ? ದೇವರ ವಚನವನ್ನು ನಾವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಉತ್ತರ ಕೊಡಕ್ ಸಾಧ್ಯ. ಇಲ್ಲೊಂದು ಕಷ್ಟ, ತುಂಬಾ ಕಷ್ಟ. ಕೆಲವು ಸರಿ ನಾವೇನ್ ಮಾಡ್ತೀವಿ ಗೊತ್ತಾ? ಕ್ರೈಸ್ತರು ಅಂತ ಹೇಳ್ತೀವಿ, ಬೈಬಲೇ ಮುಟ್ಟೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಹೆಂಗೆ ನಮ್ಮ ಆಲೋಚನೆ ಕೊಡ್ತಾರೆ ಸ್ವಾಮಿ? ನಮ್ಮ ಹೋರಾಟಗಳಲ್ಲಿ, ಪ್ರಾಬ್ಲಮ್ಗಳಲ್ಲಿ ನಮಗೆ ಒಂದು ಆಲೋಚನೆ ಬೇಕು ಅಂದ್ರೆ ನೀ ಬೈಬಲ್ ಓದ್ರೆ ಮಾತ್ರ ಆಲೋಚನೆ ಬೈಬಲ್ ಇಂದ ಬರುತ್ತೆ ಹೊರತು ಬೇರೆ ಎಲ್ಲ ಹೊರಗಡೆಯಿಂದ ಬರೋಕ್ ಸಾಧ್ಯನೇ ಇಲ್ಲ. ಕರ್ತನಾಮಿಸ್ತು ಈ ಮಗಳನ್ನ ಹಿಡ್ಕೊಂಬಂದು ಸ್ವಾಮಿ ಹಿಂಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅಂತ ಪ್ಲಾನಿಂಗ್. ಆದ್ರೆ ಧರ್ಮೋಪದೇಶ ಅಂದ್ರೆ ಧರ್ಮ ಪ್ರಮಾಣ, ಲೆವಿಟಿಕಲ್ ಲಾ, ಹಳೆ ಒಡಂಬರಿ ಪ್ರಕಾರ 10 ಕಟ್ಟಳೆಗಳಲ್ಲಿ 1 ಕಟ್ಟಳೆ ಏನಿರುತ್ತ? ವ್ಯಭಿಚಾರ.
ಅದೇ ಹೊರಡಿರೋದು ಅದರಲ್ಲಿ. ವ್ಯಭಿಚಾರ ಮಾಡಬಾರದು. ಎಲ್ಲಿ ಬರ್ತದ್ದು? ಧರ್ಮೋಪದೇಶ ಕಾಂಡ 20:20. ಯಾಕೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವೇನೇ ತಪ್ಪು ಮಾಡಿದ್ರು ಗೊತ್ತಿಲ್ಲ. ಸಾಕು ಸಿಸ್ಟರ್, ಏನ್ ಹೇಳ್ತದೆ? ವ್ಯಭಿಚಾರ ಮಾಡಬಾರದು. ಧರ್ಮೋಪದೇಶ ಕಾಂಡ 5:21 ಓದಿ. 5:18-21 ಓದಿ. 18:21 ವಚನ ಮುಖ್ಯವಾದ ಕಟ್ಟಳೆ ಧರ್ಮ ಪ್ರಮಾಣ ಏನಂದ್ರೆ ವ್ಯಭಿಚಾರ ಮಾಡು. ಯಾಕೆ ಇದನ್ನ ನಾವು ತಗೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ, ವ್ಯಭಿಚಾರ ಅನ್ನೋದು ಆತ್ಮಿಕವಾದ ಅರ್ಥ ಏನು ಗೊತ್ತಾ, ಕ್ರೈಸ್ತರ ಜೀವಿತದಲ್ಲಿ ಸ್ಪಿರಿಚುವಲ್ ಡೆತ್, ಆತ್ಮಿಕವಾದ ಒಂದು ಸಾವು. ಅದ್ರ ಬಗ್ಗೆ ತಗೆದುಕೊಂಡ್ರೆ ಬೈಬಲ್ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾ, ಇವಾಗ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಕಾರ್ಯಗಳನ್ನ ನೋಡದೆ ಬರುತ್ತೆ ಹೇಳ್ತೀನಿ ನೋಡಿ. ಹಳೆ ಒಡಂಬಡಿಕೆ ಏನ್ ಹೇಳುತ್ತೆ? ವ್ಯಭಿಚಾರ ಮಾಡಬಾರ್ದು ಅಂತ. ಅದೇ ಹೊಸ ಒಡಂಬಡಿಕೆ ಏನ್ ಹೇಳುತ್ತೆ? ಮತ್ತೆ 5:28 ಓದಿ. ಕೇಳಿದಿರಷ್ಟೇ. ಅದ್ ಯಾರು ಕೇಳಿದ್ದೀವಿ? ಧರ್ಮ ಪ್ರಮಾಣದಲ್ಲಿ ಕೇಳಿದ್ದೀವಿ ಅಷ್ಟೇ. ಅದು ಎಷ್ಟು ಸ್ವಲ್ಪ ಕೇಳ್ತಾರೆ? ನೋಡಿ, ಹಾ ಬನ್ನಿ ಬನ್ನಿ. ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯು ಕೂಡ ವ್ಯಭಿಚಾರ ಮಾಡಿದವನಾದನು. ಅಲ್ಲಿ ಮಾಡಬಾರದು ಕಟ್ಟಳೆ ಕೊಡಲ್ಪಡ್ತು, ಇಲ್ಲಿ ಯೇಸು ಸ್ವಾಮಿ ಕತ್ರಿ ಆಗ್ತಾವ್ರೆ. ಅಂದ್ರೆ ಯಾವಾಗ ನೀನು ಒಂದು ಹೆಣ್ಣನ್ನು ನೋಡಿ ಆವಾಗಲೇ ಹೃದಯದಲ್ಲಿ ಮೋಹಿಸ್ತೀಯೋ, ಆ ಮೋಹಿಸು ಅನ್ನೋದನ್ನ ನೋಡಿ. ಪ್ರೀತಿ ಅಂತಿಲ್ಲ ಅಲ್ಲಿ, ಮೋಹಿಸೋದು ಅರ್ಥ ಅನ್ಕೊತ ಲಸ್ಟ್ಫುಲ್ ಐಸ್, ಲಸ್ಟ್ ಅಂತ ಹೇಳುತ್ತೆ ಇಂಗ್ಲಿಷ್. ಯಾವಾಗ ನಾವು ನೋಡಿ ಅದು ನೋಡ್ಬಿಟ್ಟು ಹೃದಯದಲ್ಲಿ ಆಲೋಚನೆ ಮಾಡ್ಕೋತೀವಲ್ಲ, ಪಿಕ್ಚರ್ಗಳು ಮಾಡ್ಕೋತೀವಲ್ಲ ಆ ವ್ಯಕ್ತಿ ಬಗ್ಗೆ, ಅದು ದೊಡ್ಡ ತಪ್ಪು. ಅದಕ್ಕೆ ಸ್ವಾಮಿ ಹೇಳ್ತಾ, ಆವಾಗಲೇ ನೀನು ನನ್ನ ವಿರುದ್ಧ ವ್ಯಭಿಚಾರ ಮಾಡಿದ್ದೀಯ. ನಾನಿನ್ನು ಸಂದೇಶ ಮುಟ್ತಾ ಇಲ್ಲ, ಬರೀ ನಿಮ್ಮ ಬ್ರೀಫ್ ಒಂದು ಸಾರಾಂಶ ಹೇಳ್ತಾ ಇದ್ದೀನಿ. ಕರ್ತನ ಮನಸ್ಕೋ, ಮೋಹಿಸೋ ಅರ್ಥ ಏನು? ಲಸ್ಟ್, ಲಸ್ಟ್ ಅಂತಂದ್ರೆ ಅರ್ಥ ಏನು? ಲಸ್ಟ್ ಮಾಡೋದು ಅಂದ್ರೆ ಒಂದು ವ್ಯಕ್ತಿನ, ಅಂದ್ರೆ ಲಸ್ಟ್ ಅಂತ ಏನ್ ಗೊತ್ತಾ, ಮದುವೆ ಆಗಿ ಇನ್ನೊಬ್ಳು ನೋಡೋದು, ಮದುವೆ ಆಗದೇ ಇನ್ನೊಬ್ಳು ನೋಡೋದು, ಅದ್ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇಬ್ರು ಸಮಾನನೇ. ಲಸ್ಟ್ ಅಂದ್ರೆ ಮೋಹಿಸೋದ ಅರ್ಥ ಏನ್ ಗೊತ್ತಾ, ಆಸೆ ಕೊಡೋದು, ಆ ವ್ಯಕ್ತಿ ನೋಡ್ತಾನೆ ಆಸೆ ಕೊಡೋದು, ಹೆಂಗಾದ್ರೂ ಮಾಡೋದು ಪಡಿಬೇಕು ಅನ್ನೋದು, ಅದೊಂಥರ ಇಚ್ಛೆ. ಅದು ಹೆಂಗಾದ್ರೂ ಅವಳನ್ನಾಗ್ಲಿ ಅವನನ್ನು ಪಡಿಬೇಕು ಅನ್ನೋದು, ಬೇಕೇ ಬೇಕು. ಅವಳಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ, ಅವಳಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಆತರ. ಬಟ್ ಅದು ನಿಜವಾದ ಪ್ರೀತಿ ಅಲ್ಲ, ಶರೀರದ ಒಂದು ಇಚ್ಛೆ, ಶರೀರಕವಾದ ಒಂದು ಇಚ್ಛೆ ಅಂದಷ್ಟೇ. ನಿಜವಾದ ಪ್ರೀತಿ ನಾನು ಹೇಳ, ತಂದೆ ತಾಯಿಗಳು ಮದುವೆ ಮಾಡಿಕೊಟ್ಟಾಗ ನೀವು ಮಾಡ್ತಿರೋ ಪ್ರೀತಿ ಅದು ನಿಜವಾದ, ಅದು ಅಗಾಧ ಪ್ರೀತಿ ದೇವರ ಪ್ರೀತಿ. ಸ್ವಾಮಿ ಹೇಳ್ತಾರೆ, ಕಟ್ಕೊಳ್ಳೋಣ ಬಿಡಬಾರ್ದು ಅಂತ ಬೈಬಲ್ ಹೇಳ್ತಾರೆ. ನಾನು ಹೇಳು ಯೇಸು ಸ್ವಾಮಿ ಮಕ್ಕಳಿಗೆ, ಕ್ರೈಸ್ತರಾದ ನಮಗೆ, ಯೇಸು ಸ್ವಾಮಿ ನಂಬಿರೋರು, ಪರಿಶುದ್ಧ ದೇವರನ್ನು ಆರಾಧನೆ ಮಾಡೋರಿಗೆ, ನಮಗೆ ಒಬ್ಬಳೇ ಹೆಂಡತಿ, ಒಬ್ಬನೇ ಗಂಡ. ಸೆಕೆಂಡ್ ಥಿಂಕಿಂಗೇ ಬೇಡ, ಸೆಕೆಂಡ್ ಥಾಟೇ ಇಲ್ಲ. ಸೆಕೆಂಡ್ ಥಾಟ್ ಬಂತು ಅಂದ್ರೆ ಆ ಥಾಟ್ ಯೇಸು ಸ್ವಾಮಿಯಿಂದ ಬಂದಿದ್ದ, ಬೇರೆಯಿಂದ ಬಂದಿದ್ದ. ಏನೇ ಸಂತೋಷ ಕೊಡಬೇಕೋ ಅದು ನಿಮ್ಮ ಹೆಂಡತಿ, ಏನೇ ಸಂತೋಷ ಕೊಡಬೇಕೋ ಅದು ನಿಮ್ಮ ಯಜಮಾನರು. ಇಲ್ಲಾರು ಮಿಕ್ಕಿದ್ದೆಲ್ಲ ಏನ್ ಗೊತ್ತಾ, ವ್ಯಭಿಚಾರಕ್ಕೆ ಸಂಬಂಧಪಟ್ಟ ಕಾರ್ಯ. ಇವತ್ತು ನಾನು ಖಂಡಿತ ಹೇಳ್ತೀನಿ, ಕ್ರೈಸ್ತರಲ್ಲಿ ಇದು ಹೋರಾಟ ಜಾಸ್ತಿ, ಕ್ರೈಸ್ತ ಸೇವಕರಲ್ಲಿ ಹೋರಾಟ ಜಾಸ್ತಿ, ಕ್ರೈಸ್ತ ಮನೆಗಳಲ್ಲಿ ಹೋರಾಟ ಜಾಸ್ತಿ. ಅದು ಕ್ರಿಸ್ತನಿಗೆ ಬಂದ ಮೇಲೆ ಒಂದೇ ಮನಸ್ಸಾಗಿದೆ, ಒಂದೇ ಮನಸ್ಸಾಗಿದೆ. ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿರುತ್ತೆ, ಗಂಡ ಹೆಂಡತಿ ಇಬ್ಬರು ಬಂದು ಒಂದು ಶರೀರ ಅಂತ ಹೇಳುತ್ತೆ. ಯಾಕಂದ್ರೆ ನಾವು ಕ್ರೈಸ್ತರು ಅಂತ ಹೇಳಿದ ತಕ್ಷಣ ನಮ್ಮ ನಡೆ ನುಡಿ, ನಮ್ಮ ಆತ್ಮಿಕ ಜೀವಿತ, ನಮ್ಮನ್ನ ಪ್ರತಿಯೊಂದು ನಮ್ಮನ್ನ ಇದನ್ನ ಈ ಪ್ರಪಂಚ ಗಮನ ಇಟ್ಟು ನೋಡ್ತಾ ಇರ್ತೀವಿ. ಎಲ್ಲಿ ತಮ್ಮದಿವಿ ಹಿಡ್ಕೋತಾರೆ ನಮ್ಮನ್ನ. ಆಹಾ, ನೀವು ಕ್ರೈಸ್ತರು ಅಂತ ಹೇಳಿದೆ, ನಮ್ಗೆಲ್ಲ ಅಡ್ವೈಸ್ ಮಾಡಿದೆ, ನಮ್ಗೆಲ್ಲದಕ್ಕೂ ಬೋಧನೆ ಮಾಡಿದೆ, ಈಗ ನೀನೇ ಮಾಡ್ತಾ ಇದೆಯಾ?
ಕಳ್ತನ ಮಾಡಬಾರ್ದು ಅಂತ ಹೇಳಿದ್ರೆ ನೀನೇ ಕಳ್ತನ ಮಾಡ್ತಾ ಇದೆಯಾ? ವ್ಯಭಿಚಾರ ಮಾಡಬಾರ್ದು ಅಂತ ನನಗೆ ಹೇಳಿದ್ರೆ ನೀನೇ ಮಾಡ್ತಾ ಇದ್ದೀನಿ? ಬೈಬಲ್ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಲಷ್ಟ ಮೋಹಿಸೋದು ಅರ್ಥ ಏನು? ಗಂಡ ಇದ್ರೆ ಇನ್ನೊಬ್ಬನ ಜೊತೆ ಬೇರೊಂದ್ ಜೊತೆ ಸಂಬಂಧ ಇಟ್ಕೊಳ್ಳೋದು, ಹೆಂಡತಿ ಇದ್ರೆ ಇನ್ನೊಬ್ಬಳ ಜೊತೆ ಸಂಬಂಧ ಇಟ್ಕೊಳ್ಳೋದು. ಅವಾಗ ಏನಾಗುತ್ತೆ ಹೇಳ? ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವ ಅಂತ ಒಂದು ಪುಸ್ತಕ ಬರೆದಿದ್ದೀನಿ, ಅದ್ರಲ್ಲಿ ಮದುವೆ ವಿಷಯದಲ್ಲಿ ಇದನ್ನು ಬರೆದಿದ್ದೀನಿ. ಯಾವಾಗ ನಮ್ಮ ಒಂದು ಇದು ಅದು ಸಂಬಂಧ ಬೇರೆ ಕಡೆ ತಿರುಗುತ್ತೋ, ಅಲ್ಲಿ ಸಂಬಂಧಗಳು ಇಟ್ಕೋತೀವೋ, ಅವಾಗ ಏನಾಗುತ್ತೆ ಹೇಳಿ? ಸೈತಾನನಿಗೆ ವ್ಯಭಿಚಾರದ ಒಂದು ದುರಾತ್ಮ ಕ್ರಿಯೆಗೆ, ವ್ಯಭಿಚಾರ ಅನ್ನೋ ಒಂದು ಅಶುದ್ಧಾತ್ಮ ಕ್ರಿಯೆಗೆ ನಾವೇನ್ ಮಾಡ್ತಾ ಇದೀವಿ? ಬಾಗಿ ತೆಗಿತಾ ಇದ್ದೀವಿ ಅಂತ. ಇದೇ ಪಾಯಿಂಟ್ ಅಲ್ಲಿ ಇದೇ ವಿಷಯದಲ್ಲಿ ಈ ಯಾಜಕರು ಮತ್ತೆ ಇವರೆಲ್ಲ ತಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ಸ್ವಾಮಿನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನು ಉತ್ತರ ಸಿಗುತ್ತೆ? ನಾನೆಲ್ಲ ಖಂಡಿತವಾಗಿ ಹೇಳ್ತೀನಿ, ಕ್ರೈಸ್ತ ಮಕ್ಕಳೇ ಎಚ್ಚರಿಕೆಯಾಗಿ ನಿಮ್ಮ ಜೀವಿತವನ್ನು ಪರಿಶುದ್ಧವಾಗಿ ಕಾದುಕೊಳ್ಳಿ. ಯಾಕಂದ್ರೆ ಲೋಕ ಕೆಟ್ಟದಾಗೆ ಇರುತ್ತೆ. ಆ ಟಿವಿಗಳಲ್ಲಿ ಬರುವಂತ ಅಸಹ್ಯಕರವಾದ ಕಾರ್ಯಗಳು ನೀವು ನೋಡ್ಬೇಕಾದ್ರೆ ಮನಸ್ಸು ಚೇಂಜ್ ಆಗುತ್ತೆ. ಸ್ಪಿರಿಟ್ ಆಫ್ ಅಡಲ್ಟ್ರಿ ಕೆಟ್ಟ ಇದು ಬಂದು ಏನಾರು ಒಬ್ಬ ವ್ಯಕ್ತಿಯಲ್ಲಿ ಅದು ಬಂದು ಸೇರ್ಕೋತು ಅಂದ್ರೆ ನಾನು ಹೇಳ ಅವ್ರ ಹುಟ್ಟ ಅಂದ್ರೆ ವ್ಯಭಿಚಾರದಲ್ಲಿ ಕಾರ್ಯ ಮಾಡಿ ಹುಟ್ಟುವಂತ ಮಕ್ಕಳು ದೊಡ್ಡವರಾದ ಬೆಳೀತಾ ಅವರು ಆ ಸ್ಪಿರಿಟ್ ಅಲ್ಲಿ ಬೆಳೀತಾ ಅವರು ಅದೇ ತಂದೆ ಮಾರ್ಗ ನೀಡುವರಾಗಿರ್ತಾರೆ. ಯಾಕಂದ್ರೆ ಕ್ರೈಸ್ತ ಮಕ್ಕಳು ಕ್ರೈಸ್ತರಾದವರು ಒಡಂಬಡಿಕೆ ಮಾಡ್ಕೊಂಡಿರ್ತಾರೆ. ಯಾವಾಗ? ಮದುವೆ ಸಮಯದಲ್ಲಿ. ನೀನೊಬ್ಬಳೆ ನನಗೆ, ಸಾಯೋ ತನಕ ನೀನೇ, ನೀನು ಸಾಯೋ ತನಕ ನೀನೇ, ಇಬ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ಬೈಬಲ್ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡಿರ್ತಾರೆ? ಒಡಂಬಡಿಕೆ ಮಾಡಿರ್ತಾರೆ. ಯಾವಾಗ ಇವಳಾಗಲಿ ಅವನಾಗಲಿ ಸಂಬಂಧಗಳು ಬೇರೆ ಇಟ್ಕೋತಾರೋ ಆವಾಗ ದೇವರ ಮದುವೆಯನ್ನು ಒಡಂಬಡಿಕೆ ಏನ್ ಮಾಡ್ತಾ ಇದಾರೆ? ಮುರಿತಾ ಇದ್ದಾರೆ. ನಾನೇನಾದ್ರೂ ಖಂಡಿತ ಹೇಳ್ತೀನಿ, ದೇವರ ಪ್ರಸನ್ನತೆ ಹೇಳ್ತಾ ಇದ್ದೀನಿ, ನಾನೇನಾದ್ರೂ ಯೇಸು ಸ್ವಾಮಿ ಬರದೆ ಹೋಗಿದ್ರೆ ಅದಾಗ್ತಾ ಇತ್ತು ನನ್ನ ಜೀವನ. ಯಾಕೆ? ಎರಡು ಮೂರು ಮದುವೆ ಆದ್ರೆ ಗೌರವ ಲೆವೆಲ್, ಒಂದಕ್ಕೆ ಸಾಕಕ್ಕೆ ಯೋಗ್ಯ ಅಲ್ಲ, ಎರಡು ಮೂರು ಹೆಂಗೆ ಹೋಗೋ ಸಾಧ್ಯ? ಇಲ್ಲಿ ಸ್ವಾಮಿತ ಒಂದು ಹೆಣ್ಣು ಮಗಳು, ಅದು ಏನು ಸ್ಪಷ್ಟವಾಗಿ ಇದ್ದೀನಿ ಬೈಬಲ್ ಓದ್ ನೋಡಿ, ಮನೆ ಹೋಗಿ ಇನ್ ಆಕ್ಟ್ ಆ ಹೆಣ್ಣು ಮಗಳು ಹೋಗೋದು ನೋಡಿರ್ಬೇಕು ಆ ಮನೆಯೊಳಗೆ, ನೋಡೋಣ ಎಲ್ಲಿ ಹೋಗ್ತಾರಂತ. ಕರೆಕ್ಟಾಗಿ ಹೋಗಿ ಹಾಗೆ ಅವರು ಆಕ್ಟ್ ಅಂತ ಹೇಳ್ಬಿಟ್ಟ ಅವ್ರ ಸಂಬಂಧ ಇಟ್ಕೊಳ್ಳೋ ಸಮಯದಲ್ಲಿ ಹೋಗಿರ್ತಿರೋದು ಅಂತ ಹೇಳುತ್ತೆ ಅರ್ಥ. ಇನ್ನೆಷ್ಟು ಕ್ರಿಮಿನಲ್ ಮೈಂಡ್ಗಳು ಅವ್ರದ್ದು ಲೆಕ್ಕ ಹಾಕೊಡಿ. ಯಾರ್ದು? ಪರಿಸಾಯರ್ದು ಸತ್ಕಾರ ಎಚ್ಚರಿಕೆ ಆಗಿದೆ, ಎಚ್ಚರಿಕೆ ಆಗಿದೆ. ಕ್ರೈಸ್ತರು ಅನ್ನುವ ಸಹೋದರ ಸಹೋದರಿಯರು ನಿಮ್ಮನ್ನ ಗಮನ ಇಡ್ತಾ ಇರ್ತಾರೆ, ಎಚ್ಚರಿಕೆ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನನ್ನನ್ನ ಗಮನ ಇಡೋದು ಯಾರು ಹೇಳಿ? ಶತ್ರು ಸೈತಾನ. ನಾವು ಮಾಡೋ ಒಂದು ತಪ್ಪನ್ನು ಇಮಿಡಿಯೇಟ್ ಆಗಿ ಸ್ವಾಮಿ ಅಂತ ತಗೊಂಡು ಹೋಗ್ತಾನೆ. ಅವನು ಹೋಗ ಇವತ್ತಿಗೂ ಅವನು ಆ ಪರಲೋಕಕ್ಕೆ ಹೋಗೋಕೆ ಅವನಿಗೆ ಸಾಮರ್ಥ್ಯ ಉಂಟು. ಬೈಬಲ್ ಪ್ರಕಾರ ಹೇಳ್ತಾ ಇದ್ದೀನಿ. ಯೋಬನ ಪುಸ್ತಕ ಓದೋಡಿ ಒಂದೆರಡು ಅಧ್ಯಾಯ. ದೇವದೂತರು ಹೋಗ್ಬೇಕಾದ್ರೆ ಅವ್ರ ಮಧ್ಯದಲ್ಲಿ ತೋರ್ಕೊಂಡು ಹೋದಂತೆ. 10,000 ದೇವರ ದೂತರು ಪರಲೋಕಕ್ಕೆ ಹೋಗ್ಬೇಕಾದ್ರೆ ದೇವರ ಸಿಂಹಾಸನದ ಮುಂದೆ ಇವನೊಬ್ಬ ಸಂಖ್ಯೆ ಹೋದ್ರೆ ದೇವ್ರು ಗೊತ್ತಾಗಲ್ವಾ? ಯಾವ್ದು ಬೆಳಕು ಯಾವ್ದು ಕತ್ಲೆ? ಆದ್ರೆ ಅವನು ಬೆಳಕಾಗೆ ಹೋಗಿದ್ದು, ಬಟ್ ಅದು ಕತ್ಲೆ. ನಮ್ಮಲ್ಲಿ ಒಂದು ಚೂರು ಕತ್ತಲೆ ಚಿನ್ನ ಕೇಳಬಾರ್ದು. ಇಲ್ಲಿನ ಪ್ರಕಾರ ವ್ಯಭಿಚಾರ ಅಂತ ಏನ್ಬಿಡ್ತ? ಸ್ಪಿರಿಚುಯಲಿಟಿ, ಆತ್ಮಿಕ ಮರಣ. ಆ ಥಿಂಕ್ ಮಾಡಬಾರ್ದು. ಸ್ವಾಮಿ ಹೇಳ್ತಾರೆ, ನೀನೇನಾದ್ರು ನೋಡಿ ಮೋಹಿಸಿದ್ರೆ ಆಗಲೇ ನನಗೆ ವಿರುದ್ಧವಾಗಿ ನಿನ್ನ ಹೃದಯದಲ್ಲಿ ಏನ್ ಮಾಡ್ಬೇಡಿ? ವ್ಯಭಿಚಾರ ಮಾಡ್ತಾ ಹೇಳು ಪಾಪ. ಐದನೇ ವಚನ ಓದಿಸ್ತ ಮೈಗಲ್ ಓದಿ, ಐದನೇ ವಚನ. ಅಲ್ಲಿ ಏನ್ ಹೇಳ್ತಾ ಇದೆ? ಧರ್ಮ ಪ್ರಮಾಣ ಪ್ರಕಾರ ಈ ತರ ವ್ಯಭಿಚಾರದ ಸಿಕ್ಕಿದ್ದ ಯಾರೇ ಆಗಿದ್ರು ಕಲ್ಲು ಹೊಡೆದು ಅವನು ಸಾಯಿಸ್ಬೇಕು. ಇವತ್ತಿಗೂ ಆ ಪದ್ಧತಿ ನಡೀತಾ ಇದೆ. ಇವತ್ತಿಗೂ ಪ್ಯಾಲೆಸ್ಟೈನ್ ಇದ್ರಲ್ಲಿ ಮತ್ತೆ ಅರಬ್ ಕಂಟ್ರೀಸ್ ಅಲ್ಲಿ ನಡೀತಾ ಇದೆ. ನೀವು ನೋಡ್ಬೋದು ಯೂಟ್ಯೂಬ್ಗಳಲ್ಲಿ. ಒಂದು ಹೆಣ್ಣು ಮಗಳ ರೀಸೆಂಟ್ ಆಗಿ ನೋಡಿದೆ, ಏನಾಗಿತ್ತೋ ಗೊತ್ತಿಲ್ಲ. ಮೋಸ್ಟ್ಲಿ ವ್ಯಭಿಚಾರದ ಸಿಕ್ತಾವ ಏನೋ ಗೊತ್ತಿಲ್ಲ ಹೆಣ್ಣು ಮಗಳು. ಅವಳನ್ನ ಹಳ್ಳಕ್ಕೆ ಹಾಕಿ ಇಲ್ಲಿವರೆಗೆ ಇಟ್ಟು ಇಷ್ಟಿಡ್ದಪ್ಪ ಶಾರ್ಪ್ ಕಲ್ಲು ಹೊಡೆದು ಹೊಡೆದು ಸ್ವಲ್ಪ ತಂದ್ಕೊಡೋ. ಇವತ್ತಿಗೂ ಪಾಪ. ಯಾಕೆ ಹೇಳಿ? ದೇವರನ್ನ ಅರಿಯದವರು, ದೇವರ ಪ್ರೀತಿಯನ್ನು ಅರಿಯದವರು, ದೇವರ ಕೃಪೆಯನ್ನು ಅರಿಯದವರು. ದೇವರಿದೆ ಅಂತ ಹೇಳ್ತಾರೆ, ಆದ್ರೆ ನಿಜ ದೇವರು ಯಾವ್ದು ಗೊತ್ತಿಲ್ಲ.
ನಾನು ಹೇಳ ನಾವು ನಿಜ ದೇವರನ್ನು ಅರ್ಥಕೊಂಡಿದ್ದೀವಿ, ಅವ್ರಿಗೋಸ್ಕರ ಜೀವಿಸ್ತಾ ಇದ್ದೀವಿ. ನಾನು ಹೇಳ ನಮ್ಮ ಜೀವಿತ ಪರಿಶುದ್ಧವಾಗಿರಬೇಕು, ನಮ್ಮ ಜೀವಿತ ಲೋಕದ ಪ್ರಕಾರ ಕಾರ್ಯ ಮಾಡಬೇಕಾದ್ರೆ, ಲೋಕದೊಳಗೆ ಹೋಗಿ ಸೇರಿ ಮಾಡಬೇಕಾದ್ರೆ ನಾವು ಆತ್ಮಿಕವಾಗಿ ಸತ್ತೋಗಿ ವ್ಯಭಿಚಾರದಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ಅಂತ. ನಾನು ಒಂದು ಹೇಳ್ತೀನಿ, ನಾವೆಲ್ಲ ಯೇಸು ಸ್ವಾಮಿ ನಂಬಿರೋರು, ಯೇಸು ಸ್ವಾಮಿ ಮದುವೆ ಆಗಿ ಆತನ ಮೊದಲಗಿತ್ತಿಯಾಗಿದ್ದೀವಿ, ಕರೆಕ್ಟ? ಹೆಂಗೆ ನಾವು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದು ಅರ್ಥ ಅಂದ್ರೆ, ಬೇರೆ ಲೋಕದ ಪ್ರಕಾರ ಹೆಂಗೆ ನಾವು ಜೀವಿಸೋದು ಅದೇ ವಿಚಾರ. ಒಂದು ಚೂರು ಲೋಕದ ಪ್ರಕಾರ ಕಾರ್ಯಗಳು ನಮ್ಮ ಜೀವಿತದಲ್ಲಿದ್ರೆ ಸ್ವಾಮಿಗೆ, ಅಂದ್ರೆ ನಮ್ಮ ಮದಲಿಂಗನಿಗೆ, ನಮ್ಮ ಗಂಡನಿಗೆ ನಾವೇನ್ ಮಾಡ್ತಾ ಇದ್ದೀವಿ? ಯೇಸು ಸ್ವಾಮಿಯನ್ನು ದೇವರಿಗೆ ಮೋಸ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇವತ್ತು ಯಾರು ಇದ್ರ ಬಗ್ಗೆ ಟೀಚ್ ಮಾಡಲ್ಲ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ, ನಿಮ್ಮನ್ನ ಉನ್ನತಕ್ಕೆ ತರ್ತಾರೆ, ನಿಮ್ಮ ಮನೇಲಿ ಎಲ್ಲ ಕಷ್ಟ ಆಗತ್ತೆ. ಯಾವಾಗ ನಾವು ಸ್ವಾಮಿಗೆ ಪರಿಶುದ್ಧರಾಗಿ ಜೀವಿಸಬೇಕಾದ್ರೆ ಮಾತ್ರ. ದೇವರು ಜೀವವುಳ್ಳ ವಾಕ್ಯ, ಆ ವಾಕ್ಯಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆ ಹೇಳ್ಕೊಡ್ತಾ ಇದಾರೆ. ಧರ್ಮ ಪ್ರಮಾಣ ಪ್ರಕಾರ ಕಲ್ಬಿಡ್ತಾ ಇರ್ಬೇಕಾಯ್ತಲ್ಲ ಅಂತ ಅವ್ರು ಹೇಳ್ಕೊಡ್ತಾ ಇದಾರೆ. ಅವ್ರು ಯಾರು ಕಟ್ಟಳೆ ಕೊಟ್ಟಿದ್ದು? ಅವರೇ ಕೊಟ್ಟಿದ್ದು ಹಳೆ ಒಡಂಬಡಿಕೆಯಲ್ಲಿ. ವಚನ 6 ಓದಿಸ. ನೋಡಿ ಅವ್ರು ಹೇಳದೆಲ್ಲ ಗಮನ ಇಡ್ತಾ ಇದ್ರು, ಬಟ್ ಅವ್ರೇನ್ ಮಾಡ್ತಿದ್ರು? ಬದುಕೊಂಡು ನೆಲದ ಮೇಲೆ ಕೂತ್ಕೊಂಡು ತಮ್ಮ ಬೆರಳಲ್ಲಿ ಏನೋ ಬರೀತಾ ಇದ್ರು, ನೆಲದ ಮೇಲೆ ಬರೀತಾ ಇದ್ರು. ಸ್ವಾಮಿ ಇವತ್ತು ನಮ್ಮ ಹೃದಯದ ಅಲ್ಲಿಗೆ ಮೇಲೆ ಬರ್ತಿದ್ದಾರೆ, ಹೃದಯ ಇದೆಯಲ್ಲ ಈ ಅಲ್ಲಿಗೆ ಮೇಲೆ ಬರ್ತಿದ್ದಾರೆ. ಹತ್ತು ಕಟ್ಟಳೆಗಳನ್ನ ಬರಿಬೇಕಾದ್ರೆ ಎರಡು ಕಲ್ಲಿನ ಅಲ್ಲಿಗೆ ಮೇಲೆ ಬರೋದು, ಹತ್ತು ಕಟ್ಟಳೆಗಳನ್ನ. ಐದು ಕಟ್ಟಳೆ ಯಾರು ಗೊತ್ತಾ? ಮನುಷ್ಯನಿಗೆ. ಐದು ಕಟ್ಟಳೆ ಏನು ಗೊತ್ತಾ? ದೇವರಿಗೆ. ಓದ್ ನೋಡಿ ಮನೇಲಿ ಆ ಐದು ಕಟ್ಟಳೆ. ಮೊದಲನೇ ಕಟ್ಟಳೆ ನೀವು ವ್ಯಭಿಚಾರ ಮಾಡಬಾರ್ದು ಅಂತ ಬಂದ್ಬಿಡ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಎರಡು ಕೊರಿಂಥ 3:3 ಓದಿ. ಹೊಸ ಒಡಂಬಡಿಕೆಯಲ್ಲಿ 2 ಕೊರಿಂಥ 3:3 ಓದಿ. ಅದು ಮಸೀಯಿಂದ ಬರೆದದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆ ಅಲ್ಲ, ಕಲ್ಲಿನ ಮೇಲಲ್ಲ, ಮನುಷ್ಯನ ಹೃದಯವೇ ಅಲಿಗಳ ಮೇಲೆ. ಹೊಸ ಹಳೆ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆ ತುಂಬಾ ಶ್ರೇಷ್ಠವಾದ. ಆದ್ರೆ ಹಳೆ ಒಡಂಬಡಿಕೆ ಇಲ್ಲ ಅಂತ ನೀವು ಹೇಳಕ್ಕೆ ಸಾಧ್ಯ ಇಲ್ಲ. ಹಳೆ ಒಡಂಬಡಿಕೆ ಇಲ್ಲ ಅಂದ್ರೆ ಹೊಸ ಒಡಂಬಡಿಕೆ ಇಲ್ಲ. ಇವತ್ತು ಕೆಲವರು ಹಳೆ ಒಡಂಬಡಿಕೆ ಬೇಡ ಅಂತ ಅಲ್ಲೇ ಹೇಳ್ತಾರೆ, ನಾ ಹೊಸ ಒಡಂಬಡಿಕೆ ಇದ್ದವರು ಅಂತ. ಓಕೆ, ಹೊಸ ಒಡಂಬಡಿಕೆ ಪ್ರಕಾರ ನೀನು ಜೀವಿಸ್ತಾ ಇದೆಯಾ ಇಲ್ವಲ್ಲ? ಹೆಂಗ್ ಬೇಕಾದ್ರೂ ಅವ್ರು ಬೇಕು, ಅದ್ ಬೇಕಾದ್ರೂ ಬೇಕು, ಇದು ಬೇಕಾದ್ರೂ ಬೇಕು, ಹಂಗಿರ್ಕೊಡುದು. ಎಲ್ಲವೂ ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿರ್ಬೇಕು ನಮ್ಮ ಕ್ರಿಸ್ತಿಯ ಜೀವಿತ. ಇದೇನಿಟ್ಟದೆ? ಮಸೀಯಿಂದ ಬರ್ತದಲ್ಲ, ನಮ್ಮ ಹೃದಯದ ಮೇಲೆ ಅಲ್ಲಿಗೆ, ನಮ್ಮ ಹೃದಯದ ಮೇಲೆ ಬರ್ತಿರೋದು, ದೇವರ ಆತ್ಮನ ಮುಖಾಂತರ ಬರ್ತಿರೋದು, ಆತನ ಬೆರಳಲ್ಲಿ ಬರ್ತಿರೋದು. ಹತ್ತು ಕಟ್ಟಳೆಗಳು ದೇವರ ಅಗ್ನಿಯನ್ನು ಬರ್ತಿದ್ದು, ನಮ್ಮ ಹೃದಯದ ಮೇಲೆ ಬರ್ದಿರೋದು ಯೇಸುವಿನ ರಕ್ತದ ಮೇಲಿಂದ. ಕರ್ತನಾಮ ಸ್ತೋತ್ರ. ಪಾಪ ಮಾಡಬಹುದಾ? ದೇವರ ಕೃಪೆಯನ್ನ ಅಲ್ಲೇ ಗಳಿತಾ ಇದ್ದಾರೆ ಎಷ್ಟೋ ಜನ, ಮಿಸ್ಯೂಸ್ ಮಾಡ್ತಾ ಇದಾರೆ ಎಷ್ಟೋ ಜನ. ಕೃಪೆ 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 ಅಂತ ಹೇಳ್ಬಿಟ್ಟು ನೀವು ಪಾಪ ಮಾಡುದು ಪರವಾಗಿಲ್ಲ, ದೇವರ ಕೃಪೆ ನಿನ್ನ ಕ್ಷಮಿಸುತ್ತೆ ಅಂತ ಹೇಳ್ತಾರೆ. ಗೊತ್ತಿದ್ದು ಗೊತ್ತಿದ್ದು ಪಾಪ ಮಾಡಿದ್ರೆ ದೇವರ ಕೃಪೆ ಕ್ಷಮಿಸುತ್ತೆ. ದೇವರ ಕೃಪೆ ಅಂದ್ರೆ ಹೇಳಿ ಅರ್ಥ? ತಂದೆ ದೇವರ ಅಪಾರವಾದ ದಯೆ, ಮರ್ಸಿ. ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ಈ ಪ್ರತಿ ಸಲ ಪಾಪ ಮಾಡಬೇಕಾದ್ರೆ ಏನ್ ಮಾಡ್ತಾ ಇರ್ತೀವಿ ಗೊತ್ತಾ? ಪಾಪ ಮಾಡ್ಬೇಕಾದ್ರೆ ಶಿಲ್ಪೆ ಬಿಡಿದ್ವಿ, ಅಡಿಗೆ ಮಾಡ್ಬೇಕಾದ್ರೆ ತೆಗೆದು ಹೃದಯದಲ್ಲಿ ಇಟ್ಕೋತೀವಿ. ಇಷ್ಟೇ ವ್ಯತ್ಯಾಸ. ನಾನು ಹೇಳ ಕ್ರಿಸ್ತನನ್ನು ದರ್ಶಿಸಬೇಕಂದ್ರೆ ನೀ ಸಾಯ್ಬೇಕು, ನಾನು ಸಾಯ್ಬೇಕು. ಯೇಸು ಸ್ವಾಮಿ ನಿಮಗ್ ಬೇಕು ನನಗ್ ಬೇಕು ಅಂದ್ರೆ ನಾವು ಸಾಯ್ಬೇಕು. ವಿ ಮಸ್ಟ್ ಡೈ. ಸತ್ರ ಮಾತ್ರ ದೇವರ ಕೃಪೆ ಅಪಾರವಾಗಿ ನಮ್ಮ ಜೀವಿತದ ಕಾರ್ಯ ಮಾಡುತ್ತೆ. ಅವನು ಕ್ಷಮಿಸೋ ದೇವರು. ಕ್ಷಮೆ ಅಂದ್ರೇನು? ದಯೆ. ದಯೆ ಅಂದ್ರೇನು? ಕೃಪೆ. ಪ್ರತಿ ಸಲಿ ನಾವು ಪಾಪ ಮಾಡಿ ದೇವರ ಕೃಪೆ ನಮ್ಮನ್ನು ಕಾಯುತ್ತೆ ಅಂತ ನಾವು ಹೇಳ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ? ಯೇಸು ಸ್ವಾಮಿ ರಕ್ತವನ್ನು ಅಶುದ್ಧವೆಂದು ಎಣಿಸಿ ಪ್ರತಿ ಸಲಿ ತುಳಿತಾ ಇದೆ ಅಂತ ಅರ್ಥ ಸತ್ಯವೇ ಇದೆ. ನಾನು ಹೇಳ್ತೇನೆ, ಮಸಿಯಿಂದ ಬರ್ದಿದ್ದಲ್ಲ ಪ್ರಿಯರೇ, ಯೇಸುವಿನ ರಕ್ತದಿಂದ ಬರ್ದಿರೋದು. ನಿಮ್ಮ ಹೃದಯದ ಅಲ್ಲಿಗೆ ಮೇಲೆ ಪರಿಶುದ್ಧರಾಗಿ ಜೀವಿಸಿ, ಪರಿಶುದ್ಧರಾಗಿ ಜೀವಿಸಿ, ಪರಿಶುದ್ಧರಾಗಿ ಜೀವಿಸಿ. ಕರ್ತ ನಾವು ಎಷ್ಟು ಅರ್ಥ ಆಗ್ತಾ ಇದೆ? ಓಕೆ, ಥ್ಯಾಂಕ್ ಯು ಲಾರ್ಡ್. ವಚನ 7.
ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗಲೇ ನೋಡಿ, ಅವ್ರಿಗೆ ಏನ್ ಸ್ವಾಮಿ ಏನ್ ಹೇಳ್ತಾರೆ ಹೇಳಿ, ಹಿಡ್ಕೊಂಬಂದ್ರು ಹೆಣ್ಣು ಮಗಳನ್ನ ಏನೋ ತಪ್ಪು ಕಂಡು ಹಿಡಿದ್ಬಿಟ್ರು ಅಂತ. ಇವರು ಒನ್ ಟೈಮ್ ಆ ಸ್ಥಳಕ್ಕೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಹೋದಿ ಸಿಸ್ಟರ್ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರು? ಯಾರು? ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಕೇಳಿ. ಸಾಕು, ತಿರ ಮತ್ತೆ ಬರೀ ಸಾಕು. ಆ ಬರೆಯದ ಅರ್ಥ ಏನು ಗೊತ್ತಾ? ಆ ಮಣ್ಣ ಮೇಲೆ ಬರಿತಾ ಇದ್ದು ಗೊತ್ತಾ? ಆ ಮಣ್ಣ ಮೇಲೆ ಬರೀತಾ ಇದ್ದೇನೆ. ನಮ್ಮ ಆ ಬೆರಳಲ್ಲಿ ನಮ್ಮ ಮನಸ್ಸಾಕ್ಷಿನ ಸ್ವಾಮಿ ಮುಟ್ತವ್ರೆ. ಇವ್ರಿಗೆ ಮನಸ್ಸಾಕ್ಷಿ ಇದ್ರೆ ಅರ್ಥ ಆಗತ್ತೆ. ಅದಕ್ಕೆ ಏನ್ ಹೇಳಿದ್ರು, ಸರ್ವಜ್ಞಾನಿಯಾದ ದೇವರು ಏನ್ ಹೇಳಿದ್ರು, ನಿಮ್ಮಲ್ಲಿ ಯಾರು ಪಾಪ ಮಾಡಿರುವ ಮೊದಲು ದಯವಿಟ್ಟು ಕಲ್ಪಿ. ಬೈಬಲ್ ಸ್ಪಷ್ಟವಾಗಿ ಹೇಳಿದಲ್ಲಿ ಸಿಸ್ಟರ್ ಕಂಟಿನ್ಯೂ ಮಾಡಿ. ತಿರುಗಿ ಬಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದರು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದು ತಾವೇ ಪಾಪಿಗಳೆಂದು. ನೋಡಿ, ಯೇಸು ಸ್ವಾಮಿಯಲ್ಲಿ ಪಾಪ ಕಂಡಿಡಿಯಕ್ ಬಂದವ್ರನ್ನ ಸ್ವಾಮಿ ಮಾತನಾಡಿದ ಒಂದೇ ಒಂದು ವಚನ, ಯಾರು ನಿಮ್ಮಲ್ಲಿ ಮೊದಲು ಪಾಪ ಮಾಡಿದ್ರು ಅವ್ರು ಫಸ್ಟ್ ಕಲ್ಲೊಡಿನಿ ಅಂದ್ರು. ಅಲ್ಲಿ ಏನ್ ಹೇಳ್ತದೆ, ಅವ್ರ ಮನಸ್ಸಾಕ್ಷಿ ಮುಟ್ತು. ಯಾಕೆ ಅವ್ರ ಸ್ವಾಮಿ ನನ್ ಅನ್ಸುತ್ತೆ ಆ ಬೆರಳಲ್ಲಿ ಎಲ್ಲ ಮೇಲೆ ಬರಿತಿದ್ರೆ ಅವ್ರ ಹುದಿಗಳು ಮುಟ್ತಾ ಇದ್ರು ಅಂತ ಕಾಣುತ್ತೆ. ಅವ್ರಿಗೆ ಫಸ್ಟ್ ಆ ಜ್ಞಾನ ಹರವು ಬಂದಿದೆ. ಹೋದಿಸೋ ಹೆಂಗಿದೆ ಅದು? ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಎಷ್ಟೇ ಹಿರಿಯರೊಂದು ಮೊದಲುಕೊಂಡು ಎಲ್ಲರೂ ಏನ್ ಮಾಡಿದ್ರೆ ರಿವರ್ಸ್. ಇವ್ ನಮ್ಮನ್ ಸಿಗಾಕ್ಸ್ತಾನೆ, ಹೋಗಿದ್ದು ನಮ್ ಕೆಲ್ಸ. ಅವ್ರ ಮನಸ್ಸಾಚಿ ಚುಚ್ತಾ ಇದ್ರೆ ಅವರೇ ಪಾಪಿಗಳಂತ ಅರ್ಥ ಆಯ್ತು. ನೆಕ್ಸ್ಟ್ ನೀವ್ ಒಂದಿನ ಅವ್ರ ಮನೆಗೆ ಹೋಗಿಲ್ಲ ಅಂತ ಹೇಳ್ಬಿಟ್ಟ ಅನ್ನೋದು ಎಲ್ಲ ಎಲ್ಲ ಮಾಡ್ತಾ ಇದ್ರೆ ರಿವರ್ಸ್ ಬ್ಯಾಕ್. ನಾನು ಹೇಳ, ಸ್ವಾಮಿ ನಿಮಗೆ ಕರೆದಿರೋದೇನು ಗೊತ್ತಾ? ಜ್ಞಾನವಂತರಾಗಿ ಬುದ್ಧಿವಂತರಾಗಿ ನೀವು ಜೀವಿತ ಮಾಡೋಕ್ಕೋಸ್ಕರ. ಯಾರಾದರೂ ಈ ರೀತಿ ನಿಮ್ಮನ್ನು ಸಿಗಿಸ್ಬೇಕು, ನಿಮ್ಮನ್ನ ಏನೋ ಒಂದು ಇದನ್ನ ಅಸಂಬದವಾದ ಕಾರ್ಯಗಳು ನಿಮ್ಮ ಮೇಲೆ ಹೇಳಬೇಕು ಅಂದಾಗ ದೇವರ ವಚನ ನಿಮಗೆ ಆಧಾರವಾಗಿರಬೇಕು. ದೇವರ ವಚನದಿಂದ ಅವರನ್ನು ನೀವು ಗೆಲ್ಲಬೇಕು, ಅವರೊಟ್ಟಿಗೆ ಮಾತನಾಡಬೇಕು, ಅವರಿಗೆ ಆ ಪಾಪದ ಹರವು ಗೊತ್ತಾಗಬೇಕು. ನೀವು ಮಾಡಿರೋ ತಪ್ಪನ್ನ ಖಂಡಿತ ಹೇಳ್ತೀನಿ, ನೀವು ಮಾಡಿರಲ್ಲ. ಬಟ್ ಅದು ನಿಮ್ಮ ಮೇಲೆ ಹೊರಸಾಗಿ ಬರ್ತಾರೆ. ನೀವು ದೇವರ ಪ್ರೇರಿತ, ದೇವರಾತ್ಮನಿಂದ ಪ್ರೇರಿತವಾಗಿ ನೀವು ಮಾತನಾಡ್ಬೇಕಾರೆ, ವಚನದ ಆಧಾರದ ಪ್ರಕಾರ ನೀವು ಮಾತನಾಡ್ಬೇಕಾರೆ, ಆ ಪಾಪದ ಹೊರ ಅವರು ಹೆಚ್ಚಾಗ. ಒಬ್ಬನು ಕಲ್ಲುಡಿಯಲ್ಲಿ ಹೊಡಿಬೋದಾಯ್ತಲ್ಲ. ಏನ್ ಸ್ಟಾರ್ಟಿಂಗ್ ಬಂದಾಗ, ಮೊದಲು ಬಂದಾಗ ಏನ್ ಧರ್ಮ ಪ್ರಮಾಣ ಹಿಂಗೆ ಹೇಳುತ್ತೆ, ಕಲ್ಲೊಡಿಬೇಕು ವ್ಯಭಿಚಾರ ಸಿಗ್ತವ್ರು ಅಂತ. ಆಗ ನೀನೆ ಫಸ್ಟ್ ಹೊಡಿಯಪ್ಪ, ನೀನ್ ಮಾಡಿಲ್ವಲ್ಲ ಮಾಡುತ್ತಾರೆ ಸ್ವಾಮಿ. ಯಾಕೆ ಇವ್ ಎಲ್ಲ ಬ್ಯಾಕಪ್ ಹೋಗ್ತಾರೆ, ಇಲ್ಲೇ ಹೊರಡ್ತಾರೆ, ಒಬ್ರು ಮಾತಾಡೋದಿಲ್ಲ. ಯಾಕೆ? ಸ್ವಾಮಿ ತುಂಬಾ ಒಳ್ಳೆಯವರು, ಕಳೆದು ಹೋದದ್ದನ್ನ ಏನ್ ಮಾಡಕ್ ಬಂದಿದ್ದಾರೆ, ರಕ್ಷಿಸಿದ್ದಕ್ಕೋಸ್ಕರ ಬಂದಿದ್ದಾರೆ. ಅದ್ರಲ್ಲಿ ಅದು ನಾವುಗಳೆಲ್ಲ ಬಂದು ಅದರಲ್ಲಿ ನಾವುಗಳೆಲ್ಲ ಒಂದಾಗಿದೆ ಅಂತ ನಾವು ಎಂಟನೇ ವಚನ. ಹೊರಗೆ ಹೋದರು, ಯೇಸು ಒಬ್ಬನೇ ಕುಳಿತನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಯೇಸು ನೆಟ್ಟಿಗೆ ಕೂತುಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ ನಿನ್ನ ಏನು ತಪ್ಪು ಹೊರಿಸುವವರು ಕೇಳಿದ್ದಾರೆ, ನಿನಗೆ ಯಾರು ಶಿಕ್ಷೆಯನ್ನು ಬಿಡಲಿಲ್ಲವೋ ಅಂದರು. ಸ್ವಾಮಿ ಏನ್ ಮಾಡ್ತಾರೆ ಅಲ್ಲಿ ಕೂತ್ಕೊಳ್ಳೋ ಅರ್ಥ ಏನು ಅಂದ್ರೆ, ಕಮ್ಯಾಂಡ್ಮೆಂಟ್, ಆತನ ಯಾರು ಅನ್ನೋ ಒಂದು ಅಥಾರಿಟಿ ಕಮ್ಯಾಂಡ್. ಅವರಲ್ಲಿ ಇದ್ದದ್ದು ಕೇಳ್ತಾ ಇದ್ದಾರೆ ಹೆಣ್ಮಗಳನ್ನ, ಅಮ್ಮ ನೀವು ಯಾರು ಕಲ್ಲು ಹಿಡಿಯಲಿಲ್ಲ? ಇಲ್ಲ ಸ್ವಾಮಿ ಅಂತಾರೆ. ಎಲ್ಲ ಒಬ್ಬರಾಗಿರ್ತಾರೆ, ಏನ್ ಮಾಡ್ಬೋದಾಗಿತ್ತು? ಯಾರಾದ್ರೂ ಒಬ್ರು ಹೇಳ್ತಾರೆ, ಏಸು ಸ್ವಾಮಿ ಏನ್ ಮಾಡ್ಬೋದಾಗಿತ್ತು ಹೆಂಗಸು? ದಯವಿಟ್ಟು ಹೇಳಿ ಯಾರು? ಯೇಸು ಸ್ವಾಮಿ. ಎಲ್ಲ ಒಟ್ಟರಾಗಿದ್ದಾರೆ, ಯಾಕಂದ್ರೆ ಪಾಪದ ಹರುವ ಅವ್ರಿಗೆ ಗೊತ್ತಾಯ್ತು, ಅವ್ರ ಪಾಪಿಗಳಂತ ಗೊತ್ತಾಯ್ತು, ಅವ್ರು ಒಂದ್ ಸಮಯದಲ್ಲಿ ಈ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಅವ್ರಿಗೆ ಅರಿವಾಯ್ತು. ಆ ಅರಿವು ಅಂತ ಏನ್ ಗೊತ್ತಾ? ಆ ಜ್ಞಾನವನ್ನ ತೆರೆದ್ರು. ಬಟ್ ನಾನು ಹೇಳ ಅವ್ರಿಗೆ ಮನಸಾಂತರ ಆಯ್ತು, ತಮ್ಮ ಪಾಪದ ಅರಿವು ಉಂಟಾಯ್ತು. ಆದ್ರೆ ಯಾವ ಒಬ್ಬನು ತಮ್ಮ ಪಾಪಗಳನ್ನ ಅರಿಕೆ ಮಾಡಿ ಸ್ವಾಮಿ ಒಪ್ಪಿಸಿಲ್ಲ? ಯಾರು ಒಪ್ಪಿಸಿಲ್ಲ? ಯಾಕೆ? ಯೇಸು ಸ್ವಾಮಿ ಒಳಗೆ ಜೀವಿಸ್ಬೇಕು ಅಂದ್ರೆ
ಅದು ತುಂಬಾ ಬೆಲೆ ಉಳ್ಳದ್ರಿ, ಕಾಸ್ಟ್ಲಿ. ಯೇಸು ಸ್ವಾಮಿ ಒಳಗೆ ಬಂದು ಜೀವಿಸ್ಬೇಕಂದ್ರೆ ಇಂಥ ದರಿದ್ರ ಜೀವಿತ, ಕೆಟ್ಟ ಜೀವಿತ, ಪಾಪದ ಜೀವಿತ ಎಲ್ಲವನ್ನು ತೊರೆದು ಸ್ವಾಮಿಗೋಸ್ಕರ ಪರಿಶುದ್ಧವಾಗಿ ಜೀವಿಸಬೇಕಾಗುತ್ತೆ. ಅದಕ್ಕೆ ಅವ್ರು ಒಪ್ಪಿಲ್ಲ ಕೊಟ್ಟೋದು, ಯಾಕಂದ್ರೆ ಅವ್ರು ಅದರಲ್ಲಿ ಇದ್ರಲ್ಲ, ತಿರ್ಗ ಮಾಡ್ಬೇಕಲ್ಲ. ಓದ್ ಸ್ವಾಮಿ ನೋಡುದು, ಓಹೋ ಹೋದ್ರ ವಚನ ಅನ್ನೋದು ನಂಚ ಬರ್ಕೊಳ್ಳಿ ಮನೇಲಿ ಓದಿ. ನಾನು ಹೇಳ ಧರ್ಮ ಪ್ರಮಾಣದ ಪ್ರಕಾರ, ಧರ್ಮ ಪ್ರಮಾಣದ ಪ್ರಕಾರ, ನ್ಯಾಯ ಪ್ರಮಾಣದ ಪ್ರಕಾರ ಯೇಸು ಸ್ವಾಮಿಗೆ ಆ ಅಧಿಕಾರ ಇತ್ತು. ಅವ್ರ ಕಲ್ಪ ತೆಗೆದುಕೊಂಡು ಆ ಹೆಣ್ಣು ಮಗನ ಹೊಡೆದು ಸಾಯಿಸ್ತಾರೆ. ಯಾಕೆ ಯೇಸು ಸ್ವಾಮಿಲಿ ಯಾವ ಒಂದು ಪಾಪನೂ ಇರಲಿಲ್ಲ ರೀ. ಅವರು ಪಾಪದ ಅರುವನ್ನು ಮುಚ್ಚಕ್ಕೆ ಬಂದ್ರು ಹೊರತು ಅವ್ರು ಪಾಪ ಮಾಡಲಿಲ್ಲ. ನಮ್ಮ ಪಾಪಗಳನ್ನು ಕ್ಷಮಿಸಕ್ಕೆ ಬಂದ್ರು, ಅದಕ್ಕೆ ಅವ್ರ ಪಾಪ ಇರಲಿಲ್ಲ. ನಾನು ಹೇಳ ಸ್ವಾಮಿ ಏನಾದ್ರೂ ಮನಸ್ಸು ಮಾಡಿದ್ರೆ ಅಲ್ಲಿರೋ ಕಲ್ಲೆಲ್ಲ ತೆಗೆದವ್ರು ಹೊಡೆದು ಸಾಯಿಸ್ಕೊಂಡ್ರಿ. ಬಟ್ ಯೇಸು ಸ್ವಾಮಿ ಸಾಯಿಸಕ್ಕೆಲ್ಲ ಬಂದಿದ್ದು, ನಮಗೆ ಜೀವ ಕೊಡಕ್ಕೆ ಬಂದಿದ್ದು. ಹಾಲೆಲೂಯಾ, ನಮಗೆ ಜೀವ ಕೊಡಕ್ಕೆ ಬಂದಿದ್ದು ಅದೇ ಕೃಪೆ. ಅದರ ಪರಿಪೂರ್ಣವಾದ ಜೀವ ಏನಿದೆಯೋ ಅದು ಕೃಪೆ, ಅದು ಕ್ಷಮೆ. ಅದು ಕ್ಷಮಿಸೋದು ಅರ್ಥ ಹೇಳಿ, ಯೇಸುಸ್ವಾಮಿ ನಮ್ಗೆ ಕ್ಷಮಿಸಿದ್ದಾರೆ ಅರ್ಥ ಹೇಳಿ. ಅಪಾರವಾದ ಕೃಪೆಯಿಂದ ನಮ್ಗೆ ಕ್ಷಮಿಸಿರೋದು. ಯಾಕೆ ಅಪಾರವಾದ ಕೃಪೆಯಿಂದ ನಮ್ಗೆ ಕ್ಷಮಿಸಿದ್ದಾರೆ ಅಂದ್ರೆ, ತಂದೆ ದೇವರ ದಯೆ, ಮರ್ಸಿ, ಕೃಪೆ ಅಷ್ಟೇ. ಕೃಪೆ ನೀವು ಮಾಡೋ ಪಾಪನ ಮಾಡ್ಕೊಂಡು ಬಂದು 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 ಸಭೆ ಒಳಗೆ ಬಂದು ಕೂತ್ಕೊಂಡು ಕೃಪೆ ಕ್ಷಮಿಸುತ್ತೆ, ಕೃಪೆ ಕ್ಷಮಿಸ್ತಂದ್ರೆ ಅದು ಸುಳ್ಳ. ಎಷ್ಟೆಲ್ಲ ಅರ್ಥ ಆಗ್ತದೆ? ಖಂಡಿತ ಹೇಳ್ತೇನೆ, ನಮ್ಮಪ್ಪನ ಹೃದಯ ಇರಲಿಲ್ಲ ಕಲ್ತು ನೋಡಿಯೋದು. ಯೇಸು ಸ್ವಾಮಿ ಈ ಪ್ರಪಂಚಕ್ಕೆ ಬಂದಿದ್ದು, ಯೇಸು ಸ್ವಾಮಿ ಪ್ರಪಂಚದಲ್ಲಿ ಹುಟ್ಟಿದ್ದು, ಮನುಷ್ಯನಾಗಿ ನಮ್ಮ ಮಧ್ಯೆ ಬಂದು ಚಲಿಸಿದ್ದು ಯಾಕೆಂದ್ರೆ ನಮ್ಮನ್ನ ಈ ಪಾಪದ ಲೋಕದಿಂದ, ಈ ವ್ಯಭಿಚಾರದ ಲೋಕದಿಂದ ನಮ್ಮನ್ನ ಬಿಡಿಸಿ ಪರಿಶುದ್ಧ ಜೀವಿತ ನಿತ್ಯ ಜೀವಕ್ಕೆ ಸೇರಿಸೋದಕ್ಕೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಹನ್ನೊಂದನೇ ವಚನದಲ್ಲಿ ಕೊನೆಯಲ್ಲಿ ಏನು ಓದಿಸ್ತು, ಒಂದು ಮಾತು ಹೇಳ್ತಾರೆ, ಎಲ್ಲ ಆಯ್ತು ಇನ್ಮೇಲೆ ಏನ್ ಮಾಡ್ಬೇಡ ಅಂತ ಹೇಳ್ತಾರೆ. ನನ್ನನ್ನು ಅಷ್ಟೇ, ನನಗೆ 55 ವರ್ಷ, 30 ವರ್ಷ ಇದ್ದಾಗ ಸ್ವಾಮಿ ಅಂತ ಮೊದಲನೇ ದಿನ ವಾಪಸ್ ಕೊಟ್ಟೆ. ನನ್ನ ಮುಟ್ಟಿದ್ರು, ನಾನು ನಿಜವಾದ ದೇವರ ಅಂತ ಅವ್ರನ್ನ ಕೇಳಿದೆ. ಯಾಕಂದ್ರೆ ನಾನು ಅನೇಕ ದೇವರು ಮಾಡಿದ್ದೀನಿ, ಎಲ್ಲವೂ ಅಲ್ಲಲ್ಲೇ ಅವೆ. ನೀನನ್ನ ದೇವರು ಅಂತ ಹೇಳ್ತಾರೆ ಇಬ್ಬರು ಸಿಸ್ಟರ್ಸ್ ಸಹೋದರಿಯರು. ನೀನು ನಿಜವಾಗ್ಲೂ ದೇವರಾಗಿದ್ರೆ, ಅವರಿಬ್ರು ದೇವರಾಗಿದ್ರೆ, ಇವಾಗ ನನ್ನ ದೇವರಾಗಿದ್ರೆ, ನನ್ನ ಮಾಮನ ಹೊತ್ತಿದ್ರೆ ಇವಾಗ ತೋರಿಸು ಅಂತ ಹೇಳಿ. ನಾನು ಹೇಳ ಅದನ್ನೇ ಕಾಯ್ತಾ ಇದ್ದಾರೆ ಸ್ವಾಮಿ. ಈ ವ್ಯಭಿಚಾರದ ಲೋಕದಲ್ಲಿ, ಪಾಪದ ಲೋಕದಲ್ಲಿ ನಾವು ಇದು ಮಧ್ಯೆ ಜೀವಿಸಬೇಕಾದ್ರೆ ಖಂಡಿತ ಹೇಳ್ತೀನಿ, ಯೇಸು ಸ್ವಾಮಿ ಪವಿತ್ರಾತ್ಮ ದೇವರ ಸಹಾಯ ಬೇಕು. ಅದೆಲ್ಲದಕ್ಕಿಂತ ತಂದೆ ದೇವರ ಒಂದು ದಯೆ, ಮರ್ಸಿ ನಮ್ಮ ಮೇಲೆ ಬೇಕೇ ಬೇಕು. ಪಾಪ ಮಾಡಬೇಡ ಆಯ್ತಲ್ವಾ, ನಿಮ್ಮಲ್ಲಿ ಪಾಪ ಮಾಡಬೇಡ ಅಂತ ಹೇಳ್ತಾರೆ. ಕ್ಷಮಿಸಾಕಲ್ಲ, ನಿಮ್ಮನ್ನ ಶಿಲುವೆ ಮೇಲೆ ನಿಮ್ಮನ್ನು ಬಿಡುಗಡೆ ಕೊಟ್ಟಾಯ್ತಲ್ಲ, ನಿಮ್ಮ ಪಾಪಗಳನ್ನ ನಾನು ಒತ್ಕೊಂಡಿಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡಿ ಅಂತ ನಮ್ದು ಸೇರಿ ನಿಮ್ಗೆ ಕರ್ತರ. ಇವತ್ತಿನ ದಿನ ಪಾಪದ ಬಗ್ಗೆ ಯಾವ ಸಭೆಗಳು ಮಾತಾಡಲ್ಲ. ಪಾಪದ ಬಗ್ಗೆ ಮಾತನಾಡಿದ್ರೆ ಸಭೆ ಬಿಟ್ಟು ಹೋಗ್ತಾ ಇರ್ತಾರೆ, ಹೋಗಿ ಬಿಡಿ. ನಾನಿಲ್ಲ, ಪಾಪ ಮಾಡ್ತಾ ಇರೋರು ಯಾರು ಸಭೆ ಕೂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪಾಪ ಮಾಡದೇ ಇರೋರು ಸಭೆ ಬಿಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ. ಕರ್ತನ ಅನ್ಸ್ಕೊಳ್ತಾರೆ, ಪಾಪ ಮಾಡ್ತಾರಲ್ಲ ಅವ್ರ ಹೇಳ, ಪಾಪ ಮಾಡ್ತಾರಲ್ಲ ಅವ್ರ ಹೆಂಗಿರ್ತಾರೆ ಹೇಳ, ಪಾಪ ಜೀವಿತ ಇರುತ್ತೆ ಅವ್ರಿಗೆ ಗೊತ್ತಾ. ಪಾಪನ ಪಾಸ್ಟ್ ಖಂಡಿಸಿದ್ರೆ ಆ ಸಭೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಸಭೆ ಹೋಗ್ತಾರೆ. ಆ ಸಭೆಯಲ್ಲಿ ಆ ಪಾಸ್ಟ್ ಪಾಪನ ಖಂಡಿಸಿದಾಗ ಇನ್ನೊಂದು ಸಭೆ ಹುಡ್ಕೊಂಡು ಹೋಗ್ತಾರೆ, ಹುಡ್ಕೊಂಡು ಹೋಗ್ತಾ ಅಲಿತ 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 ಒಂದಿನ ಸಾಯ್ತಾರೆ, ನಿತ್ಯ ನರಕ ಗ್ಯಾರಂಟಿ. ಯಾಕೇಳಿ, ಯೇಸು ಸ್ವಾಮಿನ ಅರಿದೆ ಇರುವುದಕ್ಕೋಸ್ಕರ. ನಾನು ಹೇಳ ಯೇಸು ಸ್ವಾಮಿನ ರುಚಿಸಿ ನೋಡಿ ಸಾಕು, ಯೇಸು ಸ್ವಾಮಿನ ರುಚಿಸಿ ನೋಡಿ ಸಾಕು. ಹೆಂಗೆ ರುಚಿಸಿ ನೋಡೋದು, ಅವ್ರು ಯಾರಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಯೇಸು ಸ್ವಾಮಿ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಪವಿತ್ರಾತ್ಮ ತಂದೆ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಆತನ ಪರಿಶುದ್ಧನಾಗಿರೋ ಪ್ರಕಾರ ಬೈಬಲ್ ಹೇಳುತ್ತೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಕರ್ತನ ಅನಿಸ್ಬೋದು, ಅದೇ ದೇವರ ಕೃಪೆ, ಪರಿಶುದ್ಧತೆ ಅನ್ನೋದು ದೇವರ ಕೃಪೆ.
ದೇವರ ದಯೆ ಕೃಪೆ. ಯೇಸು ಸ್ವಾಮಿ ರಕ್ತ ನಮ್ಮದೋಸ್ತರ ಚೆಲ್ಲಿದ್ದು, ನಮ್ಮ ಪಾಪಗಳನ್ನು ತೊಳೆದಿದ್ದು, ಅದು ದೇವರ ಕೃಪೆ. ಮರ್ಸಿ. ಯಾವ ಚಿಕ್ಕ ಪಾಪ ಆಳ್ತಾ ಇದೆ ನಿಮ್ಮನ್ನ, ಸ್ವಾಮಿಯಿಂದ ತಡೆ ಇಲ್ಲ. ಇವನ ಪ್ರಾರ್ಥನೆ ಮಾಡ್ಬೇಕ್ರಿ, ಒಪ್ಪಿಸ್ಕೊಟ್ರೆ ದೇವರು ಅದನ್ನು ತೊಳಿತಾರೆ. ಕೊನೆಯ ವಚನ ಓದ ಪ್ರಯೋಗ, ಒಂದು ಯೋಹಾನ ಒಂದನೇ ಅಧ್ಯಾಯ, ಒಂದನೇ ಯೋಹಾನ ಒಂದನೇ ಅಧ್ಯಾಯ, ಫಸ್ಟ್ ಜಾನ್ ಫಸ್ಟ್ ಚಾಪ್ಟರ್ 8:9-10 ಓದಿ ಸಿಸ್ಟರ್ ಮೈಕಲ್ ಓದಿ. ನಿಜವಾಗ್ಲೂ ದೇವರ ವಾಕ್ಯ ನಿಮ್ಮಲ್ಲಿ ಇದ್ರೆ ಪಾಪ ಮಾಡ, ನಾನು ಹೇಳ್ತೀನಿ ಕೇಳಿ, ಪಾಪದ ಅದಾಗತ್ತೆ ಬರುತ್ತೆ, ಇವ್ ಮಾಡ್ಬೇಕು ಅನ್ಸುತ್ತೆ, ನಿಜ ಅಲ್ಲ. ಸಮೃದ್ಧಿಯಾದ ದೇವರ ವಾಚನ ನಿಮ್ಮಲ್ಲಿದ್ರೆ, ಆ ದೇವರ ಭಯ, ಆ ಪರಿಶುದ್ಧ ಭಯ ನಮ್ಮನ್ನು ಆವರಿಸ್ಕೊಂಡಾಗ ಬಾಡಪ್ಪ, ಕ್ಷಣಿಕವಾದ ಒಂದು ಪಾಪ ಸ್ವಾಮಿಯಿಂದ ನಮ್ಮನ್ನು ಬೇರ್ಪಡೆ ಮಾಡ್ತಾರೆ, ಬೇರೆ ಮಾಡ್ತಾರೆ. ಎಚ್ಚರಿಕೆ ಮಾತಿರೋದು ಅಂತ ನಿಮ್ಮ ಒಂದು ಅಭಿಷೇಕದ ಪ್ರಸನ್ನತೆಯನ್ನು ಕಳ್ಕೊಬೇಡಿ. ಈ ಪಾಪದ ಜೀವಿತಗಳಿಗೆ ಬಾಗಿಲನ್ನು ಮುಚ್ಚಿ, ಗ್ಯಾರಂಟಿ ಮುಚ್ಚಿ, ಮುಚ್ಚಲೇಬೇಕು. ಯಾಕಂದ್ರೆ ಆತನ ಪರಿಶುದ್ಧರು, ನಾವು ಪರಿಶುದ್ಧರು. ಆ ಜೀವಿಸ ಇಲ್ಲ ಹೇಳಿದ್ರೆ ಸರ್, ಮನೇಲಿ ಹೋಗಿ ಓದ್ ನೋಡಿ, ಒಂದನೇ ಅಧ್ಯಾಯ ಒಂದು ಯೋಹಾನ ಒಂದು ಅಧ್ಯಾಯ 8-10 ಓದ್ ನೋಡಿ. ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಇದೆ, ಇವತ್ತು ಇದೆ, ಈ ಕ್ಷಣದಲ್ಲಿ ಇದೆ. ಅದು ನಿಮಗ್ ಗೊತ್ತು, ಅವ್ರ ಗೊತ್ತು. ಇವತ್ತು ನಾವು ಅರಿಕೆ ಮಾಡ್ಬೇಕಾದ್ರೆ, ಅರಿಕೆ ಮಾಡ್ಬೇಕಾದ್ರೆ ಆತನ ರಕ್ತ ನಮ್ಮ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತೆ. ಹಲ್ಲೆಲೂಯ. ಆತನ ಕೃಪೆ ನಮ್ಮ ಮೇಲೆ ಹೇರಳವಾಗಿ ಬರುತ್ತೆ. ದೇವರ ದಯೆಯನ್ನು ಕೃಪೆ ಹೇರಳವಾಗಿ ಅಂದ್ರೆ ತುಂಬಾ ಏನಂತಾರೆ, ಹೇರಳ ಅಂದ್ರೆ ಅಬಂಡೆಂಟ್ಲಿ ನಮ್ಮ ಮೇಲೆ ಬರ್ತಾ ಇದೆ. ಖಂಡಿತ ಹೇಳ್ತೀನಿ, ಭಾರತ ದೇಶದ ಸಂವಿಧಾನ ಏನಿದೆ, ಹೊಸ ಒಂದು ರೂಲ್ಸ್ ತಂದಿದ್ದಾರೆ, ನೀವೆಲ್ಲ ಓದಿರ್ತೀರ ನೋಡಿರ್ತೀರ. ರೀಸೆಂಟ್ ಆಗಿ ಗಂಡು ಗಂಡು ಹೆಣ್ಣು ಹೆಣ್ಣು ಜೊತೆ ಇರ್ಬೋದು ಅಂತ ಮುಗಿದೋಯ್ತು. ಸದೋಮ್ ಗೊಮೊರಾ, ಬರ್ಕೊಳ್ಳಿ ಬರ್ಕೊಳ್ಳಿ, ಟೈಮ್ ಆಗಿ ಬರ್ಕೊಳ್ಳಿ, ಏನೇನು ಪಜಿತಿ ಈ ಭಾರತ ದೇಶದಲ್ಲಿ ನಡೆಯುತ್ತೆ ಬರ್ಕೊಳ್ಳಿ. ಯಾಕೆ ಸದೋಮ್ ಗೊಮೊರಾ ಹಾಳಾಯ್ತು? ಬೆಂಕಿ ಗಂಧಕಗಳು ಬಿದ್ದು ನಾಶ ಆಯ್ತು. ನೋಡ್ತಾ ಇರಿ, ನೀವು ನಿಜಸ್ಥ ಕ್ರೈಸ್ತರಾಗಿ ಪವಿತ್ರಾತ್ಮನಿಗೆ ಸೂಕ್ಷ್ಮವಾಗಿದ್ದು ಪರಿಶುದ್ಧ ಜೀವಿತವನ್ನು ಕಾದ್ಕೊಳ್ಬೇಕು, ಇವೆಲ್ಲ ನೋಡ್ತೀರಾ. ಆದ್ರೆ ಈ ಒಂದು ಆತಂಕಗಳು ನಿಮ್ಮನ್ನಾಗ್ಲಿ ನನ್ನನ್ನಾಗ್ಲಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಮ್ಮ ಭಾರತ ದೇಶದ ಸಂವಿಧಾನ ಮಾಡಿದಂತ ಇನ್ನೊಂದು ಕಾರ್ಯ ಏನಂದ್ರೆ, ಮದುವೆ ಆಗಿರೋ ಗಂಡ ಹೆಂಡತಿ ಹೆಂಡತಿ ಅಕಸ್ಮಾತ್ ವ್ಯಭಿಚಾರ ಮಾಡಿದ್ರೆ ಅದೇನು ತಪ್ಪಲ್ಲ. ಏನ ಮದುವೆ ಆಗಿರೋ ಹೆಣ್ಣು ಮಗಳು ವ್ಯಭಿಚಾರ ಮಾಡಿದ್ರೆ ಇನ್ನೊಬ್ಬ ಜೊತೆ ಸಂಬಂಧ ಇಟ್ಕೊಂಡ್ರೆ ಅದೇನು ತಪ್ಪಿಲ್ಲ. ಗಂಡನಿಗೇನಾದ್ರೂ ಅನುಮಾನ ಬಂದು ಅವ್ನು ಕೋರ್ಟ್ಗೆ ಹೋದ್ರೆ ಆವಾಗ ಅದನ್ನ ನ್ಯಾಯ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ನಾವೇನು ಟೀಚ್ ಮಾಡೋದು? ಮದುವೆ ಸಂಬಂಧದ ಬಗ್ಗೆ ನಮ್ಮ ಮಕ್ಕಳಿಗೆ ನಾವೇನು ಹೇಳ್ಕೊಡೋದ್ರಿ? ಅದು ಲೋಕ. ಅದು ಹೇಳ್ತೀನಿ, ನಾವು ಕ್ರೈಸ್ತರಾಗಿರೋರು, ಮದುವೆ ಒಡಂಬಡಿಕೆ ಶ್ರೇಷ್ಠವಾದದ್ದು, ಮದುವೆ ಒಡಂಬಡಿಕೆ ಶ್ರೇಷ್ಠವಾದದ್ದು, ಉತ್ತಮವಾದದ್ದು, ದೇವರ ದೃಷ್ಟಿಯಲ್ಲಿ, ತಂದೆ ಮಗ ಪವಿತ್ರಾತ್ಮನ ಒಂದು ದೃಷ್ಟಿಯಲ್ಲಿ ಪರಿಶುದ್ಧವಾದದ್ದು. ಹಲ್ಲೆಲೂಯ. ನಮ್ಮ ಮಕ್ಕಳಿಗೆ ಟೀಚ್ ಮಾಡಿ, ದೇವ್ರ ಮದುವೆ ಏನ್ ಹೇಳ್ತಾರೆ ಅದು ಟೀಚ್ ಮಾಡಿ. ಮದುವೆನ ಆಶೀರ್ವಾದ ಮಾಡಿರೋರು ತಾನ ಊರಲ್ಲಿ ಸ್ವಾಮಿ ಹೋಗಿ ಮದುವೆನ ಆಶೀರ್ವಾದ ಮಾಡಿರೋ ದೇವರು. ಸದೋಮ್ ಗೊಮೊರ ತರ ಎಲ್ಲೆಲ್ಲಿ ಕಾರ್ಯ ಆಗುತ್ತೆ, ಯಾವ ಯಾವ ದೇಶದ ಕಾರ್ಯ ಆಗುತ್ತೋ ಆ ದೇಶಗಳ ಅನಾಹುತಗಳನ್ನು ನೀವು ಟಿವಿ ನೋಡ್ತಾ ಇದ್ದೀರಿ ಎವ್ರಿಡೇ. ಅಲ್ಲಿ ಮಾತ್ರ ಅಲ್ಲ, ಕ್ರೈಸ್ತರ ಜೀವಿತದಲ್ಲೂ ಈ ಒಂದು ಕಾರ್ಯಗಳು ಜರುಗಬೇಕಾದ್ರೆ, ಅಶುದ್ಧ ಕಾರ್ಯಗಳು ಜರುಗಬೇಕಾದ್ರೆ, ದೇವರಿಗೆ ಸಂಬಂಧ ಇಲ್ಲದ ಕಾರ್ಯಗಳು, ಅಶುದ್ಧ ಕ್ರಿಯೆಗಳು ನಮ್ಮಲ್ಲಿ ಪ್ರವೇಶ ಮಾಡಬೇಕಾದ್ರೆ ನಮಗೂ ಡಿಸಾಸ್ಟರ್ ಜಾಸ್ತಿ, ಅಂದ್ರೆ ತುಂಬಾ ಹೋರಾಟ ಜಾಸ್ತಿ, ತುಂಬಾ ಭಯಾನಕ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಜರುಗ್ತಾ ಇರುತ್ತೆ. ಏನಕ್ಕೆ ಅಂತ ಅರ್ಥ ಆಗಲ್ಲ, ಯಾಕಂದ್ರೆ ಇದೊಂದು ಕಾರ್ಯ ಜರುಗುತ್ತೆ. ನಾನು ಹೇಳ, ದೇವರ ಕೃಪಾ ಉಳ್ಳ ಹಸ್ತದ ಕೆಳಗೆ, ತ್ರಾಣವುಳ್ಳದ ಹಸ್ತದ ಕೆಳಗೆ ಬಂದ್ಬಿಡಿ. ದೇವ್ರು ನಿಮ್ಮನ್ನ ಏನ್ ಮಾಡ್ತಾರೆ, ಇದರ ಎಲ್ಲದನ್ನು ತಪ್ಪಿಸ್ತಾರೆ.
ಈ ಒಂದು ಶೋಧನೆ ಮತ್ತೆ ಈ ಒಂದು ಇಚ್ಛೆಗಳಿಂದ ಈ ಒಂದು ಕೆಟ್ಟತನದಿಂದ ಈ ಮಾಡ್ಲೇಬೇಕು ಅನ್ನೋ ಕಾರ್ಯಗಳಿಂದ ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ತಡೆಯುವರಾಗಿರ್ತಾರೆ. ಯಾವ ಗೊತ್ತಾ, ನೀವು ನಾನು ಸ್ವಾಮಿಗೆ 100ಕ್ಕೆ 100ರಷ್ಟು ಒಪ್ಪಿಸ್ಕೊಟ್ಟಾಗ ಮಾತ್ರ. ಭಾನುವಾರದಿಂದ ಭಾನುವಾರ ಕ್ರೈಸ್ತರಿಗೆ ಇದು ಜರುಗೋದಿಲ್ಲ. ಪ್ರತಿದಿನ ಕ್ರಿಸ್ತನನ್ನು ಕ್ರಿಸ್ತನ ಧರಿಸ್ಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸ್ತಾರಲ್ಲ, ಅವ್ರಿಗೋಸ್ಕರ ಸ್ವಾಮಿ ತನ್ನ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಬಲಗಡೆ ನಿಂತ್ಕೊಂಡು ಸಹಾಯ ಮಾಡಲಾಗಿರ್ತಾರೆ. ಹಲ್ಲೆಲೂಯ. ಆತನು ಪರಿಶುದ್ಧ, ಸೈನ್ಯಗಳ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಕ್ರಿಸ್ತನೆ ಆರಾಧಿಸುವೆ. ನಿಮ್ಮ ಕಾರ್ಯಗಳನ್ನು ಕೊಡಬೇಕಂತೆ ನಿಮ್ಮನ್ನು ಆಶ್ರಯಿಸಲಿ. ನೀನೇ ನನ್ನ ರಕ್ಷಕನು, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದ್ದೆ, ನಿನ್ನ ಪಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಅಲ್ಲೇಲುಯ್ಯಾ. ಮೃತ್ಯುಂಜಯನಿ ನೀ ಕೊಂಡಾಡುವೆ, ಯೇಸು ಪ್ರಭುಕು ಆರಾಧನ. ಮುಕ್ತಿದಾತಾರೆ ಮೇರೆ ನೀನು, ಯೇಸು ಪ್ರಭುಕು ಆರಾಧನ. ಅಕ್ಕಲೂಸೆ ಶುದ್ಧ ಭೋಗಯ ಅಕ್ಕೆ ಚಂಗ ಕುಹಾಮೆ ರಾಜೇಶು ಅಲ್ಲೇ. ಪ್ರಾರ್ಥನೆ ಒಂದು ಮೂಡಲಿದೆ, ಅಕ್ಕಪಕ್ಕ ನೋಡಿರುತ್ತೀರಿ. ದೇವ ಪ್ರಸನ್ನ ಬಲವಾಗಿದೆ, ನಿಮ್ಮನ್ನು ಒಪ್ಪಿಸ್ಬಿಡಿ. ಬೇಡದಿರೋ ಯಾವ ಅಶುದ್ಧ ಕ್ರಿಯೆಗಳು ನಿಮ್ಮನ್ನ ಆಳ್ತಾ ಇದೆಯೋ, ಮೇಲ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಒಪ್ಪಿಸ್ಬಿಡಿ ಸ್ವಾಮಿ, ಒಪ್ಪಿಸ್ಬಿಡಿ. ಯವನಸ್ಥ ಮಕ್ಕಳು ಸ್ಥಳದಲ್ಲಿದೆ, ನಿಮ್ಮನ್ನು ಒಪ್ಪಿಸ್ಬಿಡಿ. 100ಕ್ಕೆ 100ರಷ್ಟು ಸ್ವಾಮಿ ಒಪ್ಪಿಸ್ಬಿಡಿ. ಪರಿಶುದ್ಧರಾಗಿ ಜೀವಿಸಿ. ಈ ಲೋಕ ಕೆಟ್ಟದ್ದು, ಸ್ವಾಮಿ ನಿಮ್ಮ ರಕ್ತದಿಂದ ಇಲ್ಲಿರೋ ಒಬ್ಬೊಬ್ಬ ಮಕ್ಕಳನ್ನು ರಾಮ ಪ್ರಾಣ ಶರೀರವನ್ನು ಮುಚ್ಚಿ ಮಾತಾಡಿ. ಯಾವುದಾದ್ರೂ ವ್ಯಭಿಚಾರದ ಇಚ್ಛೆಗಳಾಗಲಿ, ಅಶುದ್ಧ ಇಚ್ಛೆಗಳಾಗಲಿ, ಯಾವುದಾದ್ರ ಇಂಟರ್ನೆಟ್ ಅಲ್ಲಿ ಈ ಫೋನೋಗ್ರಾಫಿ ಇಚ್ಛೆಗಳಾಗಲಿ, ಶರೀರನ ಕೆಡಿಸ್ತಾ ಇರೋದು ಯಾವುದೇ ಅಶುದ್ಧ ಕ್ರಿಯೆಗಳಿರಲಿ, I pray the spirit in Jesus' name. I pray it in Jesus' name. Every bondage is going to break. Every chains will be broken. Every spirit of snake, come out. Come out in Jesus' name. ಈ ಸಮಯದಲ್ಲಿ ಸ್ವಾಮಿ ಇಲ್ಲಿರುವ ಒಬ್ಬೊಬ್ಬರು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಅವರ ಮನಸ್ಸನ್ನು ಅವರ ಮೆದಳನ್ನು ನಿಮ್ಮ ರಕ್ತದಲ್ಲಿ ಮುಂಚೆ ಮರೆ ಮಾಡ್ತಾ ಇದ್ದೀರಿ. ಅದು ಪರಿಶುದ್ಧ ಕಾರ್ಯಗಳನ್ನು ಚಿಂತಿಸಲಿ, ಪರಿಶುದ್ಧ ಕಾರ್ಯಗಳನ್ನು ಚಿಂತಿಸಲಿ, ಪರಿಶುದ್ಧ ಕಾರ್ಯಗಳನ್ನು ಚಿಂತಿಸಲಿ, ಪರಲೋಕದ ಕಾರ್ಯಗಳನ್ನು ಚಿಂತಿಸಲಿ. ನಿಮ್ಮ ಪರಿಶುದ್ಧತೆಯ ಕಾಲುಗಳಲ್ಲಿ ಎಸ್ ಒಪ್ಪಿಸ್ಕೊಳ್ಳಿ, ಒಪ್ಪಿಸ್ಕೊಳ್ಳಿ, ಪ್ರಾರ್ಥನೆ ಮಾಡಿ. ನಾನು ಪರಿಶುದ್ಧರಾಗಿದ್ದೀನಿ, ನೀವು ಪರಿಶುದ್ಧರಾಗಿ ಜೀವಿಸಿ. ನಾನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಸೈನ್ಯಗಳ ಕರ್ತನು ಪರಿಶುದ್ಧನು. ಇವತ್ತಿಗೂ ಯೆಶಾಯನ ಪ್ರವಾದ 6ನೇ ಅಧ್ಯಾಯದಲ್ಲಿ ಸರಾಫ್ಯರು ಆತನನ್ನು ಪರಿಶುದ್ಧನು, 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 ಸೈನ್ಯಗಳ ಕರ್ತನು ಪರಿಶುದ್ಧನೆಂದು ಆರಾಧಿಸಿ ಕೊಂಡಾಡುವ
ಪರಲೋಕದಲ್ಲಿರುವ ಹಿರಿಯರು ಆತನನ್ನು ಸಿಂಹಾಸನ ರೂಢನಾಗಿರುವಾತನನ್ನು ಪರಿಶುದ್ಧನು ಪರಿಶುದ್ಧರು ಪರಿಶುದ್ಧನು ಎಂದು ಕೊಂಡಾಡ್ತಾ ಇದ್ದಾರೆ. ನಾವು ಕೊಂಡಾಡೋಣ ಎಲ್ಲ ದೇವರ ಪರಿಶುದ್ಧನು ಪರಿಶುದ್ಧರು ಯೇಸು ಪರಿಶುದ್ಧರು 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 ತಂದೆ ದೇವರು ಪರಿಶುದ್ಧರು 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 ಪವಿತ್ರಾತ್ಮ ದೇವರು ಪರಿಶುದ್ಧರು 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 ಯಸ್ ಯುವರ್ ಹೋಲಿ 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 ಶ್ರೀ ಮಮ ಶ